ನಮಸ್ತೆ ವೀಕ್ಷಕರೇ, ಎನ್ ಆರ್ ಬರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು 5 BHK ಲಕ್ಸುರಿಯಸ್ ಮನೆ ಮುಂದೆ ಇದ್ದೀವಿ. ಈ ಮನೆ ತೋರ್ಸೋಕ್ಕೆ ಮುಂಚೆ ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮನೆ ಎಂಟ್ರೆನ್ಸ್ ಇಂದ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಇವರು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಇಂಪೋರ್ಟೆಡ್ ಗ್ಯಾಲಕ್ಸಿ ಪರ್ಲ್ದು ಗ್ರಾನೈಟ್ ಬರುತ್ತೆ. ಸೊ ನಿಮ್ಗೆ ಎಂಟ್ರೆನ್ಸ್ ಇಂದನೇ ಕಂಪ್ಲೀಟ್ ಲಕ್ಸುರಿಯಸ್ ಫೀಲ್ ಬರುತ್ತೆ. ಇಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ಗೆ 2 ಕಾರ್ನರ್ಸ್ ಅಲ್ಲೂ CCTVದು ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗೇಟ್ ಬಂದು ನಿಮಗೆ ಕಂಪ್ಲೀಟ್ ಒಂದು ದೊಡ್ಡ ಯೂಜ್ ಗೇಟ್, ಸ್ಲೈಡಿಂಗ್ ಗೇಟ್ಸ್ ಕೊಟ್ಟಿದ್ದಾರೆ ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ. ನಿಮಗೆ ಸೇಫ್ಟಿ ಪರ್ಪಸ್ ಕೂಡ ಇರುತ್ತೆ. ನಿಮಗೆ ಈ ಪ್ರಾಪರ್ಟಿಲಿ ಕಾವೇರಿ ವಾಟರ್ ಫೆಸಿಲಿಟಿ ಇದೆ, ಬೋರ್ವೆಲ್ ಫೆಸಿಲಿಟಿ ಇದೆ. ಇಲ್ಲಿ ನೋಡ್ತಿರ್ಬೋದು ಸಂಪ್ ಕೂಡ ಇದೆ. ನಿಮಗೆ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಸರ್ವೆಂಟ್ ರೂಮ್ ಇದೆ, ಜೊತೆಗೆ ನಿಮಗೆ ಲಿಫ್ಟ್ ಫೆಸಿಲಿಟಿ ಇದೆ. ನಿಮಗೆ ಗ್ರೌಂಡ್ ಫ್ಲೋರಿಂದ ಕಂಪ್ಲೀಟ್ 3rd ಫ್ಲೋರ್ ತನಕ, ನಿಮಗೆ ಟೆರೆಸ್ಗಿಂತ 1 ಫ್ಲೋರ್ ಮುಂಚೆ ತನಕ ಕಂಪ್ಲೀಟ್ ಲಿಫ್ಟ್ ಆಕ್ಸಸ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಟಫೆಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ನಾವು ಎಂಟ್ರೆನ್ಸ್ ಅಲ್ಲಿ ಮೇನ್ ಡೋರ್ ಏನು ನೋಡ್ತಿದ್ದೀವಿ, ಕಂಪ್ಲೀಟ್ ಟೀಕ್ ಉಡ್ಡದೇ ಯೂಸ್ ಮಾಡಿದ್ದಾರೆ. ನಿಮಗೆ ಪ್ರಾಪರ್ಟಿಲಿ ಎಲ್ಲ ಕಡೆ ಕೂಡ ಎಲ್ಲ ಡೋರ್ಸೂನು ಕಂಪ್ಲೀಟ್ ಟೀಕ್ ಉಡ್ಡದೆ ನೋಡ್ಬೋದು. ಆ್ಯಂಡ್ ನಿಮಗೆ ಈ ಪ್ರಾಪರ್ಟಿ ಒಳಗಡೆ ನಿಮಗೆ ಫಾಲ್ ಸೀಲಿಂಗಿಂದ ಹಿಡಿದು ಇಲ್ಲಿ ಏನು ವಾಲಿಗೆಲ್ಲ ವರ್ಕ್ ಮಾಡಿದ್ದಾರೆ ಇದೆಲ್ಲ ಕೂಡ ನಿಮಗೆ ವಿನಿಯರ್ ಫಿನಿಷಿಂಗೇ ಕೊಟ್ಟಿದ್ದಾರೆ. ಸೊ ಮೇನ್ ಡೋರು ನೋಡ್ಬೋದು ನೀವು, ಒಂದು ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ಈ ಕಡೆ ನಿಮಗೆ ಒಂದು ಏನಾದರೂ ಫೋಟೋ ಫ್ರೇಮ್ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಈ ಜಾಗ ಡಿಸೈನ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಯೂಜ್ ಟಫ್ ಆ್ಯಂಡ್ ಗ್ಲಾಸಸ್ ಬರುತ್ತೆ ಅಗೇನ್, ಅದ್ರ ಜೊತೆಗೆ ವಿಂಡೋಸ್ ಕೂಡ ಬರುತ್ತೆ. ಸೊ ನಿಮ್ಗೆ ಇಲ್ಲಿಂದ ಲೈಟಿಂಗ್ದು ಕೂಡ ಪ್ರಾಬ್ಲಮ್ ಇರಲ್ಲ, ಜೊತೆಗೆ ವೆಂಟಿಲೇಷನ್ ಕೂಡ ಇರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಲಿಫ್ಟ್ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ. ಸೊ ಗ್ರೌಂಡ್ ಫ್ಲೋರಿಂದ ಏನು ಲಿಫ್ಟ್ ಆಕ್ಸಸ್ ಇತ್ತು ಅದು ನಿಮಗೆ ಈ ಫ್ಲೋರಿಂದನೂ ಬರುತ್ತೆ. ಇಲ್ಲಿ ನಿಮಗೆ ಒಂದು ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪ್ರಾಪರ್ಟಿಲಿ ಅವ್ರು ಏನು ಸ್ಕೈಲೈಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ಅದನ್ನು ನೀವು ಈ ಫ್ಲೋರಿಂದನೇ ನೋಡ್ಬೋದು. ಸೊ ಟಾಪ್ ಫ್ಲೋರಲ್ಲಿ ಏನು ಸ್ಕೈಲೈಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ಅಲ್ಲಿಂದ ನಿಮಗೆ ಈ 1st ಫ್ಲೋರಿಂದ ಕೂಡ ಲೈಟಿಂಗ್ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತನಕನೂ ಓಪನ್ ಬಿಟ್ಟಿದ್ದಾರೆ. ಇದು ಪೂಜಾ ರೂಮ್, ಇದಕ್ಕೂ ಕೂಡ ನಿಮಗೆ ಕಂಪ್ಲೀಟ್ ಡೋರ್ನ ಟೀಕ್ ಕೂಡ ಯೂಸ್ ಮಾಡಿದ್ದಾರೆ. ಒಂದು ಯುನೀಕ್ ಕಾರ್ವಿಂಗ್ ಡಿಸೈನ್ ಎಲ್ಲ ಮಾಡಿದ್ದಾರೆ ನೀವು ನೋಡ್ಬೋದು ಡೋರ್ಗೆ. ಇದ್ರ ಪಕ್ಕದಲ್ಲಿ ನಿಮ್ಗೊಂದು ರೂಮ್ ಬರುತ್ತೆ. ಸೊ ಈ ರೂಮ್ನ ನೀವು ಏಜ್ ಆದವ್ರಿಗೆ ಅಥವಾ ಚಿಲ್ಡ್ರನ್ ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ಗೆಸ್ಟ್ ಬಂದಾಗ ಕೂಡ ಸ್ಟೇ ಮಾಡೋಕ್ಕೆ ಈ ರೂಮ್ ಯೂಸ್ ಮಾಡ್ಬೋದು. ನಿಮಗೆ ಈ ಏರಿಯಾದಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ, ಜೊತೆಗೆ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ನಿಮಗೆ ಈ ಸೈಡಲ್ಲಿ ಒಂದು ಓಪನ್ ಕಿಚನ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು ವೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆಲ್ಲ ಹೈಡ್ರಾಲಿಕ್ ಕ್ಲೋಸರ್ಸ್ದು ಕೊಟ್ಟಿದ್ದಾರೆ ಸ್ಟೋರೇಜಿಗೆ. ಕೆಳಗೆ ಕೂಡ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ನಿಮಗೊಂದು ಸಿಂಕ್ ಕೂಡ ಅಟ್ಯಾಚ್ ಆಗಿದೆ ಕಿಚನ್ನಲ್ಲಿ. ನೀವು ಮೇಲೆ ಏನು ಫಾಲ್ ಸೀಲಿಂಗ್ ವರ್ಕ್ ನೋಡ್ತೀರೋ ಅದೆಲ್ಲ ಕೂಡ ನಿಮಗೆ ಈ ಮನೆ ಇಂಟೀರಿಯರ್ಗೆ ಕಲರ್ ಮ್ಯಾಚ್ ಆಗೋ ಥರನೇ ಅವರು ವಿನಿಯರ್ದು ಫಿನಿಷಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೊಂದು ಯುಟಿಲಿಟಿ ಏರಿಯಾ ಬರುತ್ತೆ.
ಅಂಡ್ ಈ ಪ್ರಾಪರ್ಟಿ ನಿಮಗೆ ಫ್ಲೋರ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ನೀವು ಸ್ಟೆಪ್ಸಿಂದ ಹಿಡಿದು ಗ್ರೌಂಡ್ ಫ್ಲೋರಿಂದ ನಿಮಗೆ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ನಿಮಗೆ ಸ್ಟೆಪ್ಸ್ ಹತ್ರ ವಿಂಡೋಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ನಾವೀಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ನಿಮಗೆ ಎರಡು ರೂಮ್ ಬರುತ್ತೆ, ಜೊತೆಗೆ ಒಂದು ಬಾಲ್ಕನಿ ಬರುತ್ತೆ. ಈ ಸೈಡಲ್ಲಿ ನಿಮಗೆ ಏನಾದರೂ ಶೋ ಪೀಸಸ್ ಅರೇಂಜ್ ಮಾಡೋಕ್ಕೆ ಈ ವಾಲ್ನ ಡಿಸೈನ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ವುಡನ್ ಕಾನ್ಸೆಪ್ಟನ್ನು ಯೂಸ್ ಮಾಡಿ ಇಂಟೀರಿಯರಿಗೆ ಮ್ಯಾಚ್ ಆಗೋ ಥರ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಕಾಟ್ನ ಫಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಆ ಸೈಡ್ ನಿಮಗೆ ಕಂಪ್ಲೀಟ್ ವಾರ್ಡ್ರೋಬ್ಸ್ ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬ್ಸು. ಅದ್ರ ಮೇಲೆ ಸ್ಟೋರೇಜ್ ಇದೆ. ಇಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಸೊ 3 ಡೋರ್ಸ್ ಕೊಟ್ಟಿದ್ದಾರೆ ನಿಮಗೆ ವಾರ್ಡ್ರೋಬ್ಸ್ಗೆ, ಇಷ್ಟು ಯೂಜ್ ಸ್ಪೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಆಗಿದೆ ಈ ಸ್ಪೇಸಲ್ಲಿ. ಆ್ಯಂಡ್ ಇದಕ್ಕೆ ಒಂದು ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ಇದಕ್ಕೆ ನಿಮಗೆ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಸಪ್ರೇಷನ್ ಮಾಡಿದ್ದಾರೆ. ಸೊ ಈ ರೂಮ್ಸು ಕೂಡ ಅದೇ ಕಲರ್ ಕಾನ್ಸೆಪ್ಟಲ್ಲಿ ಮ್ಯಾಚ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಈ ರೂಮಲ್ಲಿ ನಿಮಗೆ ಒಂದು ಸ್ಮಾಲ್ ಬಾಲ್ಕನಿ ಅಟ್ಯಾಚ್ ಆಗಿರುತ್ತೆ. ಅದಕ್ಕೂ ಕೂಡ ಸೇಫ್ಟಿಗೆ ಅಂತ ಗ್ರಿಲ್ಸ್ ಹಾಕಿ ಕವರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಸ್ಟಡಿ ಟೇಬಲ್ ಡಿಸೈನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಸೈಡಲ್ಲೂ ನಿಮಗೆ ಸ್ಟೋರೇಜ್ ಬರುತ್ತೆ. ಇದನ್ನು ನೀವು ವಾಕಿಂಗ್ಗೆ ಅಥವಾ ಸ್ಟಡಿಗೆ ಅಂತ ಯೂಸ್ ಮಾಡ್ಬೋದು. ಇದು ನಿಮಗೆ ಸೆಕೆಂಡ್ ರೂಮ್ ಬರುತ್ತೆ. ಇಲ್ಲೂ ನೀವು ನೋಡ್ಬೋದು ಕಾಟ್ ಆಲ್ರೆಡಿ ಅಟ್ಯಾಚ್ ಆಗಿದೆ. ಅದು ಕೂಡ ನಿಮಗೆ ಸೇಮ್ ವುಡನ್ ಕಾನ್ಸೆಪ್ಟಲ್ಲಿ ಅಟ್ಯಾಚ್ ಆಗಿದೆ. ಈ ಕಡೆ ನಿಮಗೆ ಸ್ಟೋರೇಜ್ಗೆ ವಾರ್ಡ್ರೋಬ್ಸ್ ಇದೆ ವಿತ್ ಸ್ಲೈಡಿಂಗ್ ಡೋರ್ಸ್. ಆ್ಯಂಡ್ ಮೇಲೂ ಸ್ಟೋರೇಜ್ ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಇದೆ. ಇದ್ರ ಜೊತೆಗೆ ನಿಮಗೆ ಇಲ್ಲೂ ಕೂಡ ಒಂದು ಟೇಬಲ್ ಥರ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ವಿಂಡೋಸ್ ಇದೆ ನಿಮಗೆ ಎಲ್ಲ ಕಡೆ. ಸೊ ಅಲ್ಲೂ ನೀವು ವಿಂಡೋಸ್ ನೋಡ್ಬೋದು. ಇಲ್ಲೂ ಕೂಡ ನಿಮಗೆ ವಿಂಡೋಸ್ ಅಟ್ಯಾಚ್ ಮಾಡಿದ್ದಾರೆ ವೆಂಟಿಲೇಷನ್ಗೆ. ಆ್ಯಂಡ್ ಈ ಕಾರ್ನರಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವಾಶ್ರೂಮ್ ಅಟ್ಯಾಚ್ ಆಗಿದೆ. ಸೊ ಇಲ್ಲೂ ಕೂಡ ನಿಮಗೆ ವೆಟ್ ಆ್ಯಂಡ್ ಡ್ರೈ ಏರಿಯಾ ಸಪ್ರೇಷನ್ ಇದೆ. ಸೊ ನಾವು ಸ್ಕೈಲೈಟದ್ದು ಏನು ಫಸ್ಟ್ ಫ್ಲೋರಿಂದ ನೋಡಿದ್ವಿ ಅದನ್ನು ನೀವು ಇಲ್ಲಿಂದನೂ ಕೂಡ ನೋಡ್ಬೋದು. ನೀವು ಇಲ್ಲಿ ಬಾಲ್ಕನಿನ ನೋಡ್ಬೋದು. ಸೊ ನಿಮ್ಗೆ ಈ ರೂಮಲ್ಲೂ ಬಾಲ್ಕನಿ ಅಟ್ಯಾಚ್ ಆಗಿತ್ತು. ಆ್ಯಂಡ್ ಆರು ಸೆಕೆಂಡ್ ರೂಮಿಂದ ಆಚೆ ಬಂದಾಗಲೂ ನಿಮ್ಗೊಂದು ಬಾಲ್ಕನಿ ಸಿಗುತ್ತೆ. ನಾವೀಗ 3rd ಫ್ಲೋರಲ್ಲಿ ಇದ್ದೀವಿ. ಇದು ಕೂಡ ಸೇಮ್ 2nd ಫ್ಲೋರಲ್ಲಿ ಏನಿತ್ತು ಅದೇ ಥರ ಸಿಮಿಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಈ ವಾಲ್ನ ಆಗಿ ನಿಮಗೆ ಶೋ ಪೀಸಸ್ ಅದೇನಾದರೂ ಅರೇಂಜ್ ಮಾಡೋಕ್ಕೆ ಸ್ಪೇಸ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ನಿಮಗೆ 2 ಬೆಡ್ರೂಮ್ ಇದೆ. ಇನ್ಫ್ಯಾಕ್ಟ್ ಇದು ಅವರು ಮಲ್ಟಿಪರ್ಪಸ್ಗೆ ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ ವೈಸ್ ಡಿಸೈನ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಸೊ ಇದನ್ನು ಇವರು ಆ್ಯಕ್ಚುಲಿ ಹೋಮ್ ಥಿಯೇಟರ್ ಮಾಡ್ಕೊಳ್ಳೋ ಕಾನ್ಸೆಪ್ಟಲ್ಲಿ ಆಲ್ರೆಡಿ ಡಿಸೈನ್ ಮಾಡಿದ್ದಾರೆ. ಬಟ್ ಇನ್ ಕೇಸ್ ಇದನ್ನು ಬೆಡ್ರೂಮಾಗಿ ಕನ್ವರ್ಟ್ ಮಾಡಬೇಕಿತ್ತು ಅಂತಂದರೂ ಮಾಡ್ಕೊಬೋದು. ಅಥವಾ ಜಿಮ್ಗೆ ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಈ ರೂಮ್ ಯೂಸ್ ಮಾಡ್ತೀರಾ ಅಂದರೆ ಅದು ಕೂಡ ಯೂಸ್ ಮಾಡ್ಬೋದು. ಸೊ ಇದಕ್ಕೂ ನಿಮಗೆ ಒಂದು ಅಟ್ಯಾಚ್ಡ್ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಆ್ಯಂಡ್ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ಸೊ ಈ ಫ್ಲೋರಲ್ಲಿ ಇದೊಂದು 2nd ರೂಮ್. ಇಲ್ಲೂ ನಿಮಗೆ ಕಾಟ್ ಅಟ್ಯಾಚ್ ಆಗಿದೆ ನೋಡ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಏನು ವರ್ಕ್ ಮಾಡಿದ್ದಾರೆ ಅದು ಕೂಡ ನಿಮಗೆ ಸೇಮ್ ಕಲರ್ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ಇಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಸೊ ನೀವು ವಾಶ್ರೂಮ್ಗೆ ಏನು ಎಂಟ್ರೆನ್ಸ್ ತೊಗೊತೀರ ಅಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ಆ ವಾಶ್ರೂಮ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಮಾಡಿದ್ದಾರೆ.
ಮೇಲೆ ಕೂಡ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಮಾಡಿದ್ದಾರೆ ಅದೇ ಸ್ಪೇಸಲ್ಲಿ. ಈ ಫ್ಲೋರಲ್ಲೂ ಕೂಡ ನೀವು ಸೇಮ್ ಕೆಳಗೆ ಹೇಗಿತ್ತು ಅದೇ ಥರ ಬಾಲ್ಕನಿ ನೋಡ್ಬೋದು. ಇದು ನಿಮಗೆ ಟೆರೆಸ್ಗೆ ಎಂಟ್ರೆನ್ಸ್ ಇರುತ್ತೆ, ಅಲ್ಲೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ಗೆ ಗೇಟ್ ಹಾಕಿದ್ರು ನೋಡಿದ್ರಿ. ಸೊ ಇದು ನಿಮಗೆ ಟೆರೆಸ್ ಏರಿಯಾ ಬರುತ್ತೆ. ಇಲ್ಲಿ ನೀವು ಸ್ಕೈಲೈಟ್ ನಾವು ಕೆಳಗಡೆಯಿಂದ ಏನು ನೋಡಿದ್ವಿ ಅದಿಲ್ಲಿ ಮಾಡಿದ್ದಾರೆ. ಸೊ ಇದು ಕವರ್ ಮಾಡೋಕ್ಕೆ ನಿಮಗೆ ಕಂಪ್ಲೀಟ್ ಟಫೆಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಮೇಲೆ ನೀವು ಓವರ್ ಹೆಡ್ ಟ್ಯಾಂಕ್ ಕೂಡ ನೋಡ್ಬೋದು. ನಾವು ಈ ಪ್ರಾಪರ್ಟಿ ಏನು ನೋಡಿದ್ವಿ, ಇದು 30-40 ಪ್ರಾಪರ್ಟಿ ಆಗಿದೆ. ಆ್ಯಂಡ್ ಈ ಪ್ರಾಪರ್ಟಿ ನಿಮಗೆ ಕಂಪ್ಲೀಟ್ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಈ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬರುತ್ತೆ. ಪ್ರಾಪರ್ಟಿ ಸುತ್ತಮುತ್ತ ಏನೇನಿದೆ ಅಂತ ನೋಡೋದಾದರೆ, ನಿಮಗೆ KSIT ಕಾಲೇಜ್ ಇದೆ, NPS ಮತ್ತು ಪ್ರೆಸಿಡೆನ್ಸಿ ಸ್ಕೂಲ್ ಇದೆ, ಜೊತೆಗೆ ಹತ್ತಿರದಲ್ಲಿ ನಿಮಗೆ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ, 100 feet ರೋಡ್ ಕೂಡ ಹತ್ತಿರದಲ್ಲಿದೆ. ಈ ಪ್ರಾಪರ್ಟಿ ಎದುರುಗಡೆನೆ ನಿಮಗೆ 40 feet ರೋಡ್ ಬರುತ್ತೆ, ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಪಾರ್ಕ್ ಕೂಡ ಇದೆ. ಆ್ಯಂಡ್ ಈ ಪ್ರಾಪರ್ಟಿ ಕನ್ಸ್ಟ್ರಕ್ಟ್ ಮಾಡುವಾಗ ಅವ್ರು ಕಂಪ್ಲೀಟ್ 3 sides ಕೂಡ ನಿಮಗೆ 2 feet ಅಷ್ಟು ಪ್ಯಾಸೇಜ್ ಬಿಟ್ಟಿದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೆ ಪ್ರತ್ಯುಂಗಿರ ದೇವಿ ಟೆಂಪಲ್ನಿಂದ ಕೂಡ ತುಂಬ ಹತ್ತಿರದಲ್ಲಿದೆ. ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.